Hello guys, welcome back to my channel, Sheshucric Vlogs. ICC World Cup 2023, we are bowling and incredible performance. We are rhythm all the bowlers. Or secret era panth tilkolakanna munche just 2 minutes guys sikka patte views down agoyide guys yenu views bartala video madre 7 8 10 12 15 ee tara views bartade ondu video madod eshtu kashta gotta guys script barkondo adan record maadi adan editing maadi thumbnail maadi upload madod sikka patte kashta eshte kashta patru namge just nam goal onde views barbeku subscribers barbeku anta but ಈ ರೀತಿ 7-8 ವ್ಯೂಸ್ ಬರ್ತಾ ಇದೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ನಿಜ ಮೋಟಿವೇಶನೇ ಬರಲ್ಲ ನನಗೆ ಲಕ್ಷಗಳು ಬೇಕು ಸಾವಿರಗಳು ಬೇಕು ಅಂತ ಹೇಳ್ತಾ ಇಲ್ಲ ವ್ಯೂಸ್ ಜಸ್ಟ್ 200 ವ್ಯೂ 300 ವ್ಯೂ ಚಾನಲ್ಲು ಗ್ರೋತ್ ಆಗ್ತಾಯಿಲ್ಲ ಗೈಸ್ ವ್ಯೂಸು ಅಟ್ಲೀಸ್ಟ್ ಫಸ್ಟಲ್ಲೇ ಚೆನ್ನಾಗಿ ಬರ್ತಾ ಇದೆ ನಡೆ ಪ್ರೀತ ಡೌನ್ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನನ್ನ ವಿಡಿಯೋ ನೋಡಿ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಜಸ್ಟ್ ಕಂಟೆಂಟ್ ನೋಡಿ ನನಗೆ ಅನಿಸ್ತಾ ಇದೆ ನಾನು ಬೆಸ್ಟ್ ಕಂಟೆಂಟ್ ನಾನು ಕೊಡ್ತಾ ಇದ್ದೀನಿ ಅಂತ ಇಲ್ಲ ಕಂಟೆಂಟಲ್ಲಿ ಏನೋ ಚೇಂಜ್ ಮಾಡ್ಬೇಕಂದ್ರೆ ನೀವು ಕಾಮೆಂಟ್ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋ ಚೇಂಜ್ ಮಾಡ್ಕೊತೀನಿ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಎಷ್ಟು ಕಷ್ಟ ಗೊತ್ತ ವಿಡಿಯೋ ಮಾಡೋದು ನಂಗೆ ಜಸ್ಟ್ ನನಗೆ ವಿಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ ನಾನು ಹೇಳ್ತಾ ಇದ್ದೀನಿ ಬಟ್ ನಿಮ್ಮ ವಿಡಿಯೋ ಬಗ್ಗೆ ತಲೆಗೆಡಿಸ್ಕೊಬಿಟ್ಟು ನೀವು ಕಂಟೆಂಟ್ ನೋಡಿ ನಿಮ್ಮ ಕಂಟೆಂಟ್ ಇಷ್ಟ ಆಗ್ತಾಯಿದೆಯಾ ನಾನು ಹೇಳ್ತಾ ಇರೋದು ಇಂಡಿಯಾ ಮ್ಯಾಚ್ ಇಂಡಿಯಾ ದಿನ ನಾನು ಪ್ರಿವ್ಯೂ ವಿಡಿಯೋ ಮಾಡ್ತೀನಿ ಪಿಚ್ ರಿಪೋರ್ಟ್ ಯಾವ ರೀತಿ ಇರುತ್ತೆ ವೆನ್ಯೂಯಿಂದ ಏನಾದರೂ ವೆನ್ಯೂ ಯಾವ ಎಲ್ಲಿ ವೆದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಎರಡು ಟೀಮ್ ಸ್ಟ್ರೆಂತ್ ವೀಕ್ನೆಸ್ ಏನು ಪಾಸಿಬಲ್ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರ್ಬೋದು ಹಂಗೆ ಯಾರು ಪರ್ಫಾರ್ಮೆನ್ಸ್ ಕೊಡ್ತಾರೆ ಯಾರು ಗೆಲ್ತಾರೆ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ನೀವು ಬೇಕಂದ್ರೆ ಬೇರೆ ಮ್ಯಾಚಸ್ಸು ಮಾಡ್ತೀನಿ ನೀವು ಸಪೋರ್ಟ್ ಮಾಡಿ ನೀವು ಇಂಥ ವಿಡಿಯೋ ಬೇಕು ಅಂತ ತಿಳಿಸಿ 100% ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ 100% ಮಾಡ್ತೀನಿ ಕೂಡ ಜಸ್ಟ್ ನೀವು ಸಪೋರ್ಟ್ ಮಾಡಬೇಕಷ್ಟೇ ನೀವು ನಾನೇನು ಲಕ್ಷಗಳು ಸಹ ಬೇಕೋ ಇಲ್ಲ ಸಾವಿರಗಳು ಬೇಕು ಅಂತ ಹೇಳ್ತಾ ಇಲ್ಲ ಜಸ್ಟ್ 200 300 ವ್ಯೂ ಬಂದರೂ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಮೋಟಿವೇಶನ್ ಬರುತ್ತೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಸಪೋರ್ಟ್ ಮಾಡಿ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಗೈಸ್ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ರೆ ನಮ್ಮವ್ರು ಏನಪ್ಪ ಈ ರೇಂಜ್ ಬೌಲಿಂಗ್ ಮಾಡ್ತಾ ಇನ್ಕ್ರೆಡಿಬಲ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಈ ಬೇರೆ ಬೌಲರ್ಸ್ ನೋಡ್ರಿ ಎಂಥ ಬೌಲಿಂಗ್ ಪಿಚ್ಚಲ್ಲಿ ಎಂಥ ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್ ಇದ್ರು ಬೌಲರ್ಸ್ ಸರಿಯಾಗಿ ಓಡಿಸ್ಕೊತಾ ಇದ್ದಾರೆ ನಮ್ಮವ್ರು ಮಾತ್ರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಲೈಕ್ ವಾಂಕೆರೆಯಲ್ಲಿ ಕೂಡ ಶ್ರೀಲಂಕಾ ಟೀಮ್ನ ಜಸ್ಟ್ 50 ರನ್ಗೆ ಆಲ್ ಔಟ್ ಮಾಡಿಸಿದ್ದಾರೆ ಏನಪ್ಪ ಈ ರೇಂಜ್ ಬೌಲಿಂಗ್ ಮಾಡ್ತಾ ಇದ್ದಾರೆ ಏನಪ್ಪ ಸೀಕ್ರೆಟ್ ಅನ್ಕೊಂತಿದ್ರೆ ಲಾಸ್ಟ್ ಅದು ನೋಡಿ ನಿಮಗೆ ಗೊತ್ತಾಗುತ್ತೆ ಪಾಕಿಸ್ತಾನ ಮಾಜಿ ಕ್ರಿಕೆಟರ್ಸ್ ಎಲ್ಲ ಹೇಳ್ತಾ ಇದಾರೆ ನಮ್ಮ ಇಂಡಿಯಾಗೆ ಸಪ್ರೇಟ್ ಬಾಲ್ಸ್ ಕೊಡ್ತಾ ಇದಾರೆ ಅಂತ ಅದರಿಂದಾನೇ ಸ್ವಿಂಗು ಸೀಮ್ ಆಗ್ತಾನೆ ಸಿಕ್ಕಾಪಟ್ಟೆ ಹೇಳ್ತಾ ಇದಾರೆ ಅದ್ರ ಬಗ್ಗೆ ನಮ್ಮವ್ರು ಏನು ತಲೆಗೆಡ್ಸ್ಕೊಳ್ಬೇಕು ನಮ್ಗೇನು ಗೊತ್ತಾ ನಮ್ದು ಆ ಸ್ಟ್ರೆಂತು ಅದು ಏನು ಗೊತ್ತಾ ಸೀಕ್ರೆಟು ಡ್ರೆಸ್ಸಿಂಗ್ ರೂಮ್ ಅಟ್ಮಾಸ್ಫಿಯರು ಸಖತ್ತಾಗಿದೆ ಒಂಥರ ಇವಾಗ ವಿರಾಟ್ ಕೊಹ್ಲಿ 35 ರೋಹಿತ್ ಶರ್ಮಾ 36 ಇಯರ್ಸ್ ಏಜ್ ಆಗಿದ್ರು ಇಶಾನ್ ಕಿಶನ್ ಜೊತೆ ಶುಭ್ಮನ್ ಗಿಲ್ ಜೊತೆ ಫ್ರೆಂಡ್ಲಿ ಆಗಿದ್ದಾರೆ ಏನು ಸೀನಿಯರು ನನ್ನ ಜೂನಿಯರು ಅಂತ ಏನು ಆ ಭೇದ ಭಾವ ಇಲ್ದಿರ ಫ್ರೆಂಡ್ಲಿ ಆಗಿದ್ದಾರೆ ಕೋಚರ್ಸ್ ಎಲ್ಲ ಒಂಥರ ಫ್ಯಾಮಿಲಿ ಥರ ಇದ್ದಾರೆ ಆ ಬಾಂಡಿಂಗಿಂದನೇ ಈ ರೇಂಜ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಸಾಧ್ಯ 100% ಅವ್ರಿಗೆ ಅದೇನಂತ ಟ್ಯಾಲೆಂಟ್ ಇದೆ ಎಲ್ಲ ಓಕೆ ಒಪ್ಕೊಳ್ಳೋಣ ಇನ್ಕ್ರೆಡಿಬಲ್ ಟ್ಯಾಲೆಂಟ್ ಇದೆ ಅವ್ರ ಸ್ಟ್ರೆಂತ್ ಇದೆ ಇದೇ ಲೆಂತಲ್ಲಿ ಹಾಕ್ತೀವಿ ಅಂತ ಬಾಲ್ ಎಲ್ಲರಿಗೂ ಗೊತ್ತು ಬಟ್ ಆ ಅಟ್ಮಾಸ್ಫಿಯರ್ ನಿಮ್ಗೆ ಯಾವತ್ತಾದ್ರೂ ಮೈಂಡ್ ಏನಾದರೂ ಯಾವಾಗ ಫ್ರೀ ಆಗಿರುತ್ತೋ ಅವಾಗ ನೀವು ಬೌಲಿಂಗ್ ಮೇಲೆ ಏನು ಏನೇ ವರ್ಕ್ ಮಾಡೋ ಕಾನ್ಸಂಟ್ರೇಷನ್ ಕೊಡ್ತೇವೆ ಫ್ರೀಯಾಗಿ ಇರಿಸ್ತಾ ಇದ್ರೆ ಮೈನ್ ಆ ಡ್ರೆಸ್ಸಿಂಗ್ ರೂಮ್ ಅಟ್ಮಾಸ್ಫಿಯರ್ ಏನಪ್ಪ ನಮ್ಮವ್ರ ಬೌಲಿಂಗ್ ಸೀಕ್ರೆಟು ಅಂದರೆ ಅದು 100% ಹೇಳ್ತಾ ಇದ್ದೀನಿ ಡ್ರೆಸ್ಸಿಂಗ್ ರೂಮ್ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಆ ಫ್ರೆಂಡ್ಲಿ ಇದೆ ಆ ಫ್ರೆಂಡ್ಲಿ ಇರೋದ್ರಿಂದ ಈ ರೇಂಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ಆಪೋನೆಂಟ್ ನೋಡ್ತಾ ಇಲ್ಲ ಇದನ್ನು ನೋಡ್ತಾ ಇಲ್ಲ ಜಸ್ಟ್ ಆ ಲೆಂತ್ ನಮ್ಮವ್ರು ಏನು ಜಾಸ್ತಿ ಮಾಡ್ತಾ ಇಲ್ಲ ಏನೋ ಸ್ವಿಂಗ್ ಮಾಡಿಬಿಡ್ತಾ ಇದ್ರೆ ಇದು ಮಾಡಿಬಿಟ್ಟು ಜಸ್ಟ್ ಆ ಲೈನು ಲೆಂತ್ ಪರ್ಫೆಕ್ಟಾಗಿ ಇರ್ತಾ ಇದಾರೆ ಅಷ್ಟೇ ಸಖತ್ತ ವಿಕೆಟ್ಗಳು ತೆಗೀತಾ ಇದ್ದಾರೆ ಬೂಮ್ರ ನೋಡ್ರೆ ಅವರು ಇನ್ ಅನ್ಪ್ಲೇಬಲ್ ಆಗಿ ಹೋಗ್ತಾ ಇದ್ದಾರೆ ಅವ್ರು ಬಾಲ್ ಓಡಿಯೋಕ್ಕೆ ಆಗ್ತಾರೆ ವಿಕೆಟ್ಸ್ ಪ್ರತಿ ಮ್ಯಾಚಲ್ಲಿ ಬೀಳ್ತಾರೆ ಲಾಸ್ಟ್ ಮ್ಯಾಚ್ ಮಾತ್ರ ಬಿದ್ದಿಲ್ಲ ಪ್ರತಿ ಮ್ಯಾಚ್ ವಿಕೆಟ್ ತೆಗೀತಾರೆ ಇಲ್ಲ ಅಂದರೆ ಓಡಿಸ್ಕೊಳ್ಳೋದಂತೂ ಇಲ್ಲ ಸಾಧ್ಯನೇ ಇಲ್ಲ ಬೂಮ್ರ ಸಿರಾಜು ಅಟ್ಯಾಕಿಂಗ್ ಬೌಲರ್ ಸಿರಾಜು ಗೊತ್ತಿರೋದೆ ಅವರು ಅಟ್ಯಾಕಿಂಗ್ ಮಾಡಕ್ಕೆ ಹೋಗ್ತಾರೆ ಎಜ್ಜುಗಳಾಗೋ ಇಲ್ಲ ಫೋರ್ಗಳು ಹೋಗುತ್ತೆ ಬಟ್ ಆದರೂ ವಿಕೆಟ್ಸ್ ತೆಗಿತಾರೆ ಶಮಿ ಬಂದಮೇಲಂತೂ ನಮ್ಮ ಬೌಲಿಂಗು ಇನ್ನೊಂದು ರೇಂಜ್ ಹೋಯ್ತು ಅಂತಲೇ ಹೇಳ್ಬೋದು ಶಮಿದು 6 ಯಾವರೇಜ್ ಇದೆ ಗೊತ್ತಾ ಯಾವರೇಜ್ ಅಂತ ಹೇಳಿ ಗೊತ್ತಾ 6 ಬಾಲ್ ಒಂದು ವಿಕೆಟ್ ತೆಗಿತಾ ಇದ್ದಾರೆ ನಮ್ಮಮ್ಮ ಶಮಿ ಜಸ್ಟ್ 4 ಮ್ಯಾಚಸ್ಸಲ್ಲಿ 14 ವಿಕೆಟ್ಸ್ ಪಿಕ್ ಮಾಡಿದ್ದಾರೆ ಅನ್ಪ್ಲೇಯಬಲ್ ನಿಜ ನಂಬಕ್ಕಾಗಲ್ಲ 4 ಮ್ಯಾಚಲ್ಲಿ 14 ವಿಕೆಟ್ ಪಿಕ್ ಮಾಡೋದಂದ್ರೆ ಇನ್ಕ್ರೆಡಿಬಲ್ ಪರ್ಫಾರ್ಮೆನ್ಸ್ ಕುಲ್ದೀಪ್ ಅದು ಅಷ್ಟೇ 12 ವಿಕೆಟ್ಸ್ ಪಿಕ್ ಮಾಡಿದರೆ ಸಿರಾಜ್ ಅಷ್ಟೇ ನಮ್ಮ ಸಿರಾಜ್ ನೋಡ್ಬಿಟ್ಟು ಸಿರಾಜ್ ವರ್ಲ್ಡ್ ಕಪ್ಪಲ್ಲಿ ಏನು ಬೌಲಿಂಗ್ ಮಾಡ್ತಾ ಇಲ್ಲ ಅಂತ ಜಸ್ಟ್ 10 ವಿಕೆಟ್ಸ್ ಪಿಕ್ ಮಾಡಿದರೆ ಸಖತ್ತಾಗಿದೆ ನಮ್ಮ ಬೌಲಿಂಗು ಏನಪ್ಪ ಸೀಕ್ರೆಟ್ ಅಂತಾರಲ್ಲ ಹೇಳ್ತಾ 100% ಹೇಳ್ತಾ ಇಲ್ಲ ಡ್ರೆಸ್ಸಿಂಗ್ ರೂಮ್ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಸೊ ಅದಕ್ಕೋಸ್ಕರನೇ ನಮ್ಮವರು ಈ ರೇಂಜ್ಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಜಸ್ಟ್ ಈ 3 ಸ್ಟೆಪ್ಪು ನೆದರ್ಲ್ಯಾಂಡ್ಸ್ ಮೇಲೆ ಸೆಮಿಫೈನಲ್ ಫೈನಲ್ ಈ ರೇಂಜ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ರೆ ನಮ್ಮ ಡ್ರೀಮ್ ಆ ಕಪ್ ಅನ್ನೋದು ನಮ್ಗೆ 100% ಆಗುತ್ತೆ ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್ ವಿಡಿಯೋ
ಸಪೋರ್ಟ್ ಮಾಡಿ ಗೈಸ್. ಜಸ್ಟ್ ಕಂಟೆಂಟ್ ನೋಡಿದ್ರಲ್ಲ, ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಬಿಫೋರ್ ವಿಡಿಯೋಸ್ ನೋಡಿ ನಂದು, ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್ ಬಾಯ್.